ರಾಜ್ಯಸಭೆ ಚುನಾವಣೆ ಪ್ರಕ್ರಿಯೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಬಹುತೇಕ ಎಲ್ಲಾ ಶಾಸಕರು ಕೂಡ ಮತದಾನವನ್ನ ಮಾಡಿದ್ದಾರೆ ನೋಡಿ ರಾಜ್ಯಸಭೆ ಚುನಾವಣೆ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗಿಬಿಟ್ಟಿದೆ 224ನೇ ಸದಸ್ಯರಾಗಿ ಕೊನೆಯಲ್ಲಿ ಮತ ಚಲಾಯಿಸಿದ್ದು ಸಿದ್ದರಾಮಯ್ಯನವರು ಇವತ್ತು ಬೆಳಗ್ಗೆ ಮೊದಲು ವೋಟ್ ಹಾಕಿದ್ದು ಎಸ್ಡಿ ರೇವಣ್ಣ ಅವರು ನಾಲ್ಕು ಸ್ಥಾನಗಳ ಪೈಕಿ ಮೂರರಲ್ಲಿ ಬಿಜೆಪಿಗೆ ಜಯ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಕಾಂಗ್ರೆಸ್ ಗೆ ಒಂದು ಸ್ಥಾನ ಜೆಡಿಎಸ್ ಗೆ ಹಿನ್ನಡೆ ಬಿಜೆಪಿಯ ನಿರ್ಮಲಾ ಸೀತಾರಾಮನ್ ಹಾಗೆ ಜಗ್ಗೇಶ್ ಅವರಿಗೆ ಸರಳ ಜಯ ಗೊತ್ತಿದ್ದಂತ ವಿಚಾರ ಬಿಜೆಪಿಯ ಲೆಹರ್ ಸಿಂಗ್ ಗೆ ಅದೃಷ್ಟ ಲಕ್ಷ್ಮಿ ಒಲಿದು ಬಿಟ್ಟಿದ್ದಾರೆ ಕಾಂಗ್ರೆಸ್ ನ ಜೈರಾಮ್ ರಮೇಶ್ ಗೆ ನಿರೀಕ್ಷಿತ ಗೆಲುವು ಸಿಕ್ಕಿದೆ ಕಾಂಗ್ರೆಸ್ ನ ಎರಡನೇ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಜೆಡಿಎಸ್ ನ ಕುಪೇಂದ್ರ ರೆಡ್ಡಿ ಗೆ ಹಿನ್ನಡೆಯಾಗಿದೆ ಸಂಜಯ್ ಅಷ್ಟೊತ್ತಿಗೆ ಅಧಿಕೃತ ಫಲಿತಾಂಶ ಹೊರಬೀಳುತ್ತೆ ಅಂತ ಹೇಳಿದ್ರೆ ಇಲ್ಲಿಗೆ ಚುನಾವಣೆ ಪ್ರಕ್ರಿಯೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ 224ನೇ ಸದಸ್ಯರಾಗಿ ಸಿದ್ದರಾಮಯ್ಯನವರು ಮತವನ್ನ ಚಲಾಯಿಸುತ್ತಾರೆ ಮೊದಲೇದಾಗಿ ಎಚ್ಡಿ ರೇವಣ್ಣ ಅವರು ಮತ ಚಲಾಯಿಸಿದ್ರು ಇದೀಗ ಇಬ್ಬರ ಗೆಲುವು ಅಧಿಕೃತವಾಗಿ ಘೋಷಣೆ ಆಗಬೇಕು ನಿರ್ಮಲಾ ಸೀತಾರಾಮನ್ ಹಾಗೆ ಜಗ್ಗೇಶ್ ಅವರಿಗೆ ನಿರೀಕ್ಷಿತ ಗೆಲುವು ಹಾಗೆ ನಿರಾಯಾಸದ ಗೆಲುವು ಇದು ಎರಡು ಅಭ್ಯರ್ಥಿಗಳ ಗೆಲುವು ಆಗಿದೆ ಅದು ಅಧಿಕೃತ ಘೋಷಣೆ ಆಗಬೇಕು ಜೈರಾಮ್ ರಮೇಶ್ ಗೆಲುವು ಹಾಗೆ ಲೆಹರ್ ಸಿಂಗ್ ಅದೃಷ್ಟ ಒಲಿದಿದೆ ಅಂತ ಹೇಳಬೇಕು ಅದೃಷ್ಟ ಲಕ್ಷ್ಮಿ ಅವರ ಕಡೆ ಗಿದ್ರು ಜಸ್ಟ್ ಪಾಸ್ ಅನ್ನೋ ತರ ಗೆಲುವು ಅವರದಾಗಿದೆ ನಿರ್ಮಲಾ ಸೀತಾರಾಮನ್ ಲೆಹರ್ ಸಿಂಗ್ ಜಗ್ಗೇಶ್ ಅವರ ಗೆಲುವು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಇಲ್ಲಿಗೆ ಚುನಾವಣಾ ಪ್ರಕ್ರಿಯೆ ಅಂತ್ಯ ಆಗಿದೆ ಇನ್ನು ನಾಲ್ಕನೇ ಅಭ್ಯರ್ಥಿಯಾಗಿ ಯಾರು ಹೊರಹೊಮ್ಮುತ್ತಾರೆ ಅನ್ನೋದು ಈಗಲೂ ಕುತೂಹಲವನ್ನ ಮೂಡಿಸ್ತಾ ಇದೆ ಯಾರಿಗೆ ಆ ಗೆಲುವು ಒಲಿಯುತ್ತೆ ಅಂತ ಲೆಹರ್ ಸಿಂಗ್ ಗೆಲುವಾಯಿತು ನಿರ್ಮಲಾ ಸೀತಾರಾಮನ್ ಜಗ್ಗೇಶ್ ಅವರಿಗೆ ಇಬ್ಬರದ್ದು ನಿರಾಯಾಸದ ಗೆಲುವು ಲೆಹರ್ ಸಿಂಗ್ ಅವರಿಗೆ ಅದೃಷ್ಟದ ಗೆಲುವು ಎಲ್ಲವೂ ಆಗಿದೆ ಸೋಲಿ ಅಂಕಿ ಅಂಶಗಳನ್ನು ನೋಡಬಹುದಾಗಿದೆ ಒಟ್ಟು ಮತಗಳು 46 ಬಿಜೆಪಿ ನೀಟ್ ಆಗಿ ಪ್ಲಾನ್ ಮಾಡ್ಕೊಂಡಿರೋದು ಯಾರಿಗೆ ಎಷ್ಟು ಮತಗಳನ್ನು ಹಾಕಬೇಕು ಅಂತ ಮೊದಲೇದಾಗಿ ನಿರ್ಮಲಾ ಸೀತಾರಾಮನ್ಗೆ ಮತ ಚಲಾಯಿಸಿದ್ರು ಒಟ್ಟು 46 ಮತಗಳು ಜಗ್ಗೇಶ್ ಅವರಿಗೆ 44 ಜೈರಾಮ್ ರಮೇಶ್ ಅವರಿಗೆ 46 ಮತಗಳು ಇನ್ನು ಲೆಹರ್ ಸಿಂಗ್ 32+90 ಮೊದಲ ಆದ್ಯತೆ ಹಾಗೆ ಎರಡನೇ ಆದ್ಯತೆಯ ಮತಗಳು ನಿರ್ಮಲಾ ಸೀತಾರಾಮನ್ಗೆ 46 ಮತಗಳು ಸೋ ಈ ರೀತಿಯಾಗಿ ಗೆಲುವನ್ನ ಸಾಧಿಸಿದೆ ಎರಡು ನಿರೀಕ್ಷಿತ ಗೆಲುವು ಇಬ್ರು ಪಕ್ಕಾ ಗೆದ್ದೇ ಗೆಲ್ತಾರೆ ಅಂತ ಅಲ್ಲಿ ಸಂಖ್ಯಾಬಲ ಅದೇ ರೀತಿಯಾಗಿ ಇತ್ತು ಬಿಜೆಪಿಗೆ ಇನ್ನು ಕಾಂಗ್ರೆಸ್ನ ಜೈರಾಮ್ ರಮೇಶ್ 46 ಮತಗಳು ಅಲ್ಲಿ ಒಬ್ಬ ಅಭ್ಯರ್ಥಿ ನಿರಾಯಾಸವಾಗಿ ಕಾಂಗ್ರೆಸ್ನಲ್ಲೂ ಗೆಲುವನ್ನ ಸಾಧಿಸಿದ್ರು ಲೆಹರ್ ಸಿಂಗ್ ಗೆಲುವು ಮಾತ್ರ ನಿಜಕ್ಕೂ ಅದೃಷ್ಟವೇ ಒಲಿದು ಬಂದ ರೀತಿಯಾಗಿ ನಿರ್ಮಲಾ ಸೀತಾರಾಮನ್ ಜಗ್ಗೇಶ್ ಲೆಹರ್ ಸಿಂಗ್ ಜೊತೆಗೆ ಕಾಂಗ್ರೆಸ್ನ ಒಂದು ಅಲ್ಲಿ ಹಿನ್ನಡೆಯಾಗಿದ್ದು ಕುಪೇಂದ್ರ ರೆಡ್ಡಿ ಅವರಿಗೆ ಜೆಡಿಎಸ್ನ ಕುಪೇಂದ್ರ ರೆಡ್ಡಿಗೆ